ನಿಮ್ಮ ಜೀವನದಲ್ಲಿ ಭೌತಿಕವನ್ನ ಮೀರಿದ್ದು ಜೀವಂತ ಸತ್ಯವಾಗುತ್ತಾ ಇದ್ರೆ ಸಂತೃಪ್ತಿ ತುಂಬಾ ಕೆಟ್ಟ ವಿಚಾರ ನೀವು ನಿಜವಾಗೂ ಬುರುಕರಾಗಿದ್ರೆ ಪರಮೋಚ್ಛವಾದದ್ದನ್ನು ಬಯಸ್ತೀರಿ ಗುರಿ ಇಲ್ಲದ ಪ್ರಬಲ ಆಸೆ ನಿಮ್ಮ ಶಕ್ತಿ ಅತ್ಯಂತ ತೀವ್ರವಾದರೆ ನಿರ್ದಿಷ್ಟ ವಿಷಯದೆಡೆಗಲ್ಲ ಅದು ಧ್ಯಾನ ನನಗೆ ಗೊತ್ತು ನಿಮ್ಮಲ್ಲಿ ಹಲವರು ಬೆಳೆದು ಬಂದಿದ್ದು ಈ ವಿಚಾರ ಅಥವಾ ಸಿದ್ಧಾಂತದ ಜೊತೆ ಸಂತೃಪ್ತಿ ಅತ್ಯುನ್ನತ ಗುಣ ಅಂತ ಈಗ ನೀವೇನಾಗಿದ್ದೀರೋ ನೀವು ಅದರಲ್ಲಿ ಸಂತುಷ್ಟರಾಗಿದ್ದರೆ ಪ್ರಯತ್ನ ಪಡೋದ್ರಿಂದ ನೀವೇನಾಗಬಹುದು ಅನ್ನೋ ಅರಿವು ಕೂಡ ನಿಮ್ಮಲ್ಲಿರಲ್ಲ ಮನುಷ್ಯ ತನ್ನ ವಿಕಾಸವನ್ನ ಮಾಡಿಕೊಳ್ಳೋ ಸಾಧ್ಯತೆ ಮನುಷ್ಯ ಅರಳೋ ಸಾಧ್ಯತೆ ಒಂದು ಸೊಗಸಾದ ಸ್ಥಿತಿಗೆ ಸುವಾಸಿತ ಮತ್ತು ಸುಂದರ ಸ್ಥಿತಿಗೆ ಅದನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಅದಕ್ಕೆ ಸಂತೃಪ್ತಿ ಒಮ್ಮೆ ಹೀಗಾಯಿತು ಹೊಸದಾಗಿ ಮದುವೆಯಾದ ಒಬ್ಬಳು ಹುಡುಗಿ ತವರು ಮನೆಗೆ ಬಂದಾಗ ಅಮ್ಮನಿಗೆ ಹೇಳಿದ್ಲು ನನ್ನ ಗಂಡ ಎಷ್ಟು ಒಳ್ಳೆಯವರು ಅಂದರೆ ನಾನು ಕೇಳಿದ್ದೆಲ್ಲ ಕೊಡ್ತಾರೆ ಅನುಭವಸ್ಥ ತಾಯಿ ಅವಳ ಕಡೆ ನೋಡಿ ಹೇಳಿದರು ಖಂಡಿತವಾಗಿ ನೀನು ಸಾಕಷ್ಟು ಕೇಳುತ್ತಿಲ್ಲ ಅದು ತಾಯಿಯ ಸಲಹೆ ಇದು ಅತ್ತೆದು. ಖಂಡಿತವಾಗಿ ನೀವು ಜೀವನದಿಂದ ಹೆಚ್ಚೇನೂ ಬಯಸ್ತಿಲ್ಲ ಅದಕ್ಕೆ ತೃಪ್ತರಾಗಿದ್ದೀರಿ ನಾನು ಆಸೆಬುರುಕ ಆಗಿದ್ರೆ ಉತ್ತಮಾನ ಹೌದು ನೀವು ಆಸೆರುಕರಾಗಿರಬೇಕು ನಿಮ್ಮ ಸಮಸ್ಯೆ ಏನಂದ್ರೆ ಆಸೆ ಬುರುಕುತನದಲ್ಲೂ ಜೀಪುಣರಾಗಿದ್ದೀರಿ ಜಗತ್ತಿನ ಸಮಸ್ಯೆ ಅತಿಯಾಸೆ ಅಲ್ಲ ಜಗತ್ತಿನ ಸಮಸ್ಯೆ ಏನಂದ್ರೆ ಜನ ಜೀಪುಣರಾಗಿದ್ದಾರೆ ಅವರು ಜೀಪುಣರಾಗಿರೋದ್ರಿಂದ ಪರಮೋಚ್ಚ ಸಾಧ್ಯತೆಯನ್ನು ಬಯಸ್ತಿಲ್ಲ ಪರಲೋಕಕ್ಕೆ ತಮ್ಮನ್ನು ಕಾಯ್ದಿಟ್ಟುಕೊಳ್ತಿದ್ದಾರೆ ನೀವು ಆಸೆ ಬುರುಕರಾಗಿದ್ರೆ ಜೀವನದಲ್ಲಿ ಎಲ್ಲದನ್ನೂ ಬಯಸ್ತಿದ್ರಿ ಅಲ್ವಾ ಇನ್ನೊಂದು ಸ್ವಲ್ಪ ದುಡ್ಡು ಇನ್ನೊಂದು ಸ್ವಲ್ಪ ಆಸ್ತಿ ಇನ್ನೊಂದು ಸ್ವಲ್ಪ ಅಧಿಕಾರ ಅಥವಾ ಇನ್ನೊಂದು ಸ್ವಲ್ಪ ಸುಖದಲ್ಲಿ ತೃಪ್ತರಾಗ್ತಿದ್ರಾ ಇಫ್ ಇಟ್ ನೀವು ನಿಜವಾಗಿಯೂ ಆಸೆಬುರಕರಾಗಿದ್ರೆ ಪರಮೋಚ್ಛವಾದನ್ನ ಬಯಸ್ತೀರಿ ಅತಿಯಾಸೆ ಸಮಸ್ಯೆ ಅಲ್ಲ ಜನ ಜಿಪುಣರು ಅದು ಸಮಸ್ಯೆ ಸಾಕು ಈ ಸಾಕು ಅನ್ನೋ ಪದನ ನಮ್ಮ ಶಬ್ದಕೋಶದಿಂದ ತೆಗೆದುಹಾಕಬೇಕು ಯಾಕಂದರೆ ಸಾಕು ಅನ್ನೋದು ಜೀವನದ ಭೌತಿಕತೆಗೆ ಮಾತ್ರ ಪ್ರಸ್ತುತ ನಿಮಗೆ ಊಟ ಬಡಿಸ್ತಾ ಇದ್ರೆ ಒಂದು ಹಂತದ ನಂತರ ಸಾಕು ಅನ್ನಬೇಕಾಗುತ್ತೆ ಅದು ಏನೇ ಆಗಿರಲಿ ಭೌತಿಕವಾಗಿರೋದಕ್ಕೆಲ್ಲ ಒಂದು ಹಂತದ ನಂತರ ಸಾಕು ಅನ್ನಬೇಕಾಗುತ್ತೆ ಮತ್ತು ಸಾಕು ಅಥವಾ ಸಂತೃಪ್ತಿ ಅನ್ನೋದು ಜನರ ಮನಸ್ಸಲ್ಲಿ ಅಮೂಲ್ಯವಾಗಿರೋದು ಯಾಕಂದರೆ ಅವರು ಭೌತಿಕವನ್ನ ಮೀರಿದ ಆಯಾಮದೆಡೆಗೆ ಗಮನ ಹರಿಸಿಲ್ಲ ಅವರದನ್ನು ಪರಿಶೋಧಿಸಿಲ್ಲ ಭೌತಿಕತೆ ಅನ್ನೋದು ಮಿತಿ ಮಿತಿಯಿರುವಂಥ ವಿಷಯ ಭೌತಿಕತೆ ಅನ್ನೋದೇ ಸೀಮಿತವಾದದ್ದು ಯಾವುದೆಲ್ಲ ಭೌತಿಕವೋ ಅದು ನಿರ್ದಿಷ್ಟ ಮಿತಿಯೊಳಗೆ ಇರುತ್ತೆ ಹಾಗಾಗಿ ನೀವು ಭೌತಿಕ ವಿಷಯಗಳಲ್ಲಿ ಆಸೆಪೂರ್ಖರಾದ್ರೆ ಬೇರೆಯವರಿಗೆ ಸಾಕಷ್ಟು ಇರೋದಿಲ್ಲ ಒಂದ್ ವೇಳೆ ಇಷ್ಟು ಅನ್ನ ಇದ್ರೆ ಅದಷ್ಟು ನನಗೆ ಬೇಕು ಅಂದರೆ ಆಗ ಬೇರೆಯವರಿಗೆ ಅನ್ನ ಇರಲ್ಲ ಇಷ್ಟೇ ಭೂಮಿ ಇದೆ ನನಗೆ ಅದಷ್ಟೂ ಬೇಕು ಅಂದರೆ ಯಾರಿಗೂ ಜಾಗ ಇರಲ್ಲ ಮಹಾತ್ಮ ಗಾಂಧಿ ಹೇಳಿದ್ರು ಪ್ರತಿಯೊಬ್ಬರ ಅಗತ್ಯಕ್ಕೆ ಬೇಕಾದಷ್ಟಿದೆ ಆದರೆ ಒಬ್ಬನ ದುರಾಸೆಗೂ ಸಾಕಾಗಲ್ಲ ಅದು ಭೌತಿಕತೆಯ ವಿಷಯದಲ್ಲಿ ನಿಜ ನಿಮ್ಮ ಜೀವನ ಮತ್ತು ಅನುಭವದ ವ್ಯಾಪ್ತಿ ಅಸ್ತಿತ್ವದ ಭೌತಿಕ ಸ್ವರೂಪಕ್ಕೆ ಸೀಮಿತವಾಗಿದ್ದರೆ ಸಾಕು ಸಂತೃಪ್ತಿ ಅನ್ನೋದು ಒಳ್ಳೆ ವಿಚಾರ ಆದರೆ ನೀವು ಭೌತಿಕವನ್ನ ಮೀರಿದ ಆಯಾಮನ ಪರಿಶೋಧಿಸೋಕೆ ಶುರು ಮಾಡಿದರೆ ನಿಮ್ಮ ಜೀವನದಲ್ಲಿ ಭೌತಿಕವನ್ನು ಮೀರಿದ್ದು ಜೀವಂತ ಸತ್ಯವಾಗ್ತಾ ಇದ್ರೆ ಸಂತೃಪ್ತಿ ತುಂಬ ಕೆಟ್ಟ ವಿಚಾರ ಅದರ ಅರ್ಥ ನಿಮ್ಮನ್ನು ನೀವು ಕುಂಠಿತಗೊಳಿಸಿಕೊಳ್ತೀರಿ ನಾನು ತೃಪ್ತನಾಗ್ತೀನಿ ಅಂದ ಕೂಡ್ಲೆ ನೀವು ಅಮಿತವಾದ ಚೇತನವಾಗೋ ಸಾಧ್ಯತೆಯನ್ನೇ ಅನಂತ ಸ್ವರೂಪವಾಗೋ ಸಾಧ್ಯತೆಯನ್ನೇ ನೀವು ನಾಶ ಮಾಡ್ತೀರಿ ಸಂತೃಪ್ತಿ ಒಂದು ಗಡಿ ಇದಿಷ್ಟು ಸಾಕು ಅಂದರೆ ನೀವು ಅಲ್ಲಿಗೆ ಒಂದು ಗಡಿ ಹಾಕ್ತಿದ್ದೀರಿ ಸಾಕು ಅನ್ನೋದು ಒಳ್ಳೆ ವಿಚಾರ ಅಲ್ಲ ಸಂತೃಪ್ತಿ ಒಳ್ಳೆ ವಿಚಾರ ಅಲ್ಲ ಯಶಸ್ಸಿನ ನಮ್ಮ ಸೀಮಿತ ವಿಚಾರ ಒಳ್ಳೆ ವಿಚಾರ ಅಲ್ಲ ಈ ಜೀವ ಅರಳಿ ಅಸೀಮವಾದ ಸ್ಥಿತಿಗೆ ತೆರೆದುಕೊಳ್ಳೋ ತನಕ ನೀವು ತೃಪ್ತರಾಗಬಾರದು ಅತೃಪ್ತಿಯಲ್ಲಿ ಸುಡುತ್ತಿರಬೇಕು ಈಗ ತೃಪ್ತಿಯನ್ನ ನಮ್ಮ ಜೀವನದಲ್ಲಿ ಸಿದ್ಧಾಂತವಾಗಿ ತರೋ ಅವಶ್ಯಕತೆ ಇಲ್ಲ ವಿಷಯ ಏನೆಂದರೆ ನಿಮ್ಮ ಬಯಕೆ ಅಮಿತವಾದರೆ ನಿಮ್ಮ ಆಸೆ ಮತ್ತು ಆಕಾಂಕ್ಷೆ ನಿರ್ದಿಷ್ಟವಾಗಿಲ್ಲದಿದ್ರೆ ಅದು ಎಲ್ಲವನ್ನೂ ಬಯಸ್ತಿದ್ರೆ ಆಗ ಸಹಜವಾಗೇ ನಿಮ್ಮನ್ನು ನೀವು ಅಸ್ತಿತ್ವದ ಭೌತಿಕತೆಗೆ ಸೀಮಿತಗೊಳಿಸಲ್ಲ ಅದು ಸೆಲೆಕ್ಟಿವ್ ಆಗದೇ ಇದ್ದಾಗ ಆಸೆ ಅನ್ನೋದು ಪ್ರಬಲ ಶಕ್ತಿಯಾಗತ್ತೆ ವಿಸ್ತರಿಸೋದಿಕ್ಕೆ ಈ ಜೀವವನ್ನು ಮುಕ್ತವಾಗಿಸೋದಿಕ್ಕೆ ಈಗದು ತನ್ನನ್ನ ತೃಪ್ತಿಲಿ ಬಂಧಿಸಿಕೊಂಡಿದೆ ಜನರು ಜೀವನದ ಬೇರೆ ಬೇರೆ ಘಟ್ಟಗಳಲ್ಲಿ ಬೇರೆ ಬೇರೆ ಮಟ್ಟದಲ್ಲಿ ತೃಪ್ತಿ ಹೊಂದೋದಕ್ಕೆ ನೋಡ್ತಿದ್ದಾರೆ ಗಮನಿಸಿ ನೀವು ಏನನ್ನ ತೃಪ್ತಿ ಅಂತೀರೋ ಅದು ನಿಯಂತ್ರಣ ಅಷ್ಟೇ ನಿಮಗೋಸ್ಕರ ಒಂದು ರೀತಿಯ ಗಡಿಯನ್ನು ಹಾಕೋಕೆ ಸ್ಥಿರತೆಯ ಭಾವ ಹೊಂದುದಕ್ಕೆ ನೋಡ್ತೀರಿ ಆದರೆ ಆ ಗಡಿ ನಿಮ್ಮನ್ನು ತೃಪ್ತಿಪಡಿಸಿ ಸ್ಥಿರತೆ ಕೊಡೋದು ಸ್ವಲ್ಪ ಸಮಯಕ್ಕೆ ಮಾತ್ರ ನಂತರ ಅದನ್ನು ವಿಸ್ತರಿಸಬೇಕಾಗುತ್ತೆ ಇಲ್ಲ ಅಂದ್ರೆ ಅದು ಕೆಲಸ ಮಾಡಲ್ಲ ಇಪ್ಪತ್ತನೇ ವಯಸ್ಸಲ್ಲಿ ಯಾವುದು ತೃಪ್ತಿ ಕೊಡತ್ತೆ ಅಂತ ಅಂದ್ಕೊಂಡಿದ್ರೋ ಮೂವತ್ತರಲ್ಲೂ ಅದೇ ನಿಮ್ಮ ತೃಪ್ತಿಯಾಗಿ ಉಳಿದಿದೆಯಾ ಮೂವತ್ತರಲ್ಲಿ ಯಾವುದು ತೃಪ್ತಿ ಕೊಡತ್ತೆ ಅಂತ ಅಂದ್ಕೊಂಡಿದ್ರೋ ನಲವತ್ತರಲ್ಲೂ ಅದು ತೃಪ್ತಿಯಾಗಿ ಉಳಿದಿದೆಯಾ ನೀವು ಸೋಲಲ್ಲಿ ಮುಳುಗಿದ್ದ ಹೊರತು ನಿಮ್ಮ ಬದುಕು ಸೋಲಲ್ಲಿ ಮುಳುಗಿದ್ರೆ ನಿಮ್ಮ ತೃಪ್ತಿಯ ಗಡಿ ಕಿರಿದಾಗುತ್ತೆ ಆದರೆ ನೀವು ಮೇಲಕ್ಕೆ ಸಾಗುತ್ತಿದ್ರೆ ತೃಪ್ತಿಯ ಗಡಿ ವಿಸ್ತರಿಸ್ತಾನೇ ಇರುತ್ತೆ ಅಲ್ವಾ ಜೀವನದಲ್ಲಿ ನೀವು ಸೋತಿದ್ರೆ ಮಾತ್ರ ಆಗ ಸಂತೃಪ್ತಿಯ ವಿಚಾರ ಸಣ್ಣದಾಗುತ್ತೆ ಇಲ್ಲಾಂದರೆ ಅದು ನಿರಂತರವಾಗಿ ವಿಸ್ತರಿಸ್ತಾನೇ ಇರುತ್ತೆ ತೃಪ್ತಿ ಅಂದರೆ ಅನಂತದ ಕಡೆ ಜಾಗರೂಕರಾಗಿ ಸಾಗುವುದು ಅಷ್ಟೇ ನೀವು ಜಾಗ್ರತೆ ವಹಿಸ್ತಿದ್ದೀರಿ ಅನಂತದ ಕಡೆ ಕಂತುಗಳಲ್ಲಿ ಹೋಗ್ತಿದ್ದೀರಿ ಅನಂತವನ್ನು ನೀವು ಕಂತುಗಳಲ್ಲಿ ಬಯಸ್ತಿದ್ರೆ ನೀವು ಹುಚ್ಚಿರು ಯಾಕಂದರೆ ನಾವು ಅನಂತ ಅಂತ ಏನನ್ನ ಕರೀತೀವೋ ಅದನ್ನ ಯಾರೂ ಕೂಡ ಒಂದು ಎರಡು ಮೂರು ಅಂತ ಎಣಿಸ್ತಾ ತಲುಪಿಲ್ಲ ಕಂತುಗಳ ಮೂಲಕ ನೀವು ಅದನ್ನು ಎಂದೂ ತಲುಪಲ್ಲ ಹಾಗೆ ಆಗೋಕೆ ಸಾಧ್ಯವೇ ಇಲ್ಲ ನೀವು ಅಸೀಮ ಅಥವಾ ಅನಂತ ಸ್ವರೂಪದ ಕಡೆಗೆ ಕಂತುಗಳ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರೆ ಕೊನೆಯಿಲ್ಲದ ಎಣಿಕೆ ಆಗ್ತೀರಿ ಅಷ್ಟೇ ಅದಷ್ಟೇ ಆಗೋಕೆ ಸಾಧ್ಯ ಕೊನೆಯಿಲ್ಲದ ಎಣಿಕೆ ನಿಮ್ಮನ್ನ ಒಂದು ದಿನ ಸುಸ್ತು ಮಾಡುತ್ತೆ ಎಣಿಕೆ ಮಾಡಿ ನೋಡಿ ಇವತ್ತು ಎಣಿಕೆ ಶುರು ಮಾಡಿ ನಿಲ್ಲಿಸ್ಬೇಡಿ ಎಣಿಸ್ತಾ ಹೋಗಿ ನಿಮ್ಮದೇ ವೇಗದಲ್ಲಿ ನನ್ನ ವೇಗದಲ್ಲಲ್ಲ ನಿಮ್ಮದೇ ಗತಿಯಲ್ಲಿ ಎಣಿಸಿ ನಿಲ್ಲಿಸಬೇಡಿ ನಿಮ್ಮನ್ನು ನೀವು ಸುಸ್ತು ಮಾಡ್ಕೊಳ್ಳ್ದೆ ಎಲ್ಲಿ ತನಕ ಹೋಗ್ತೀರಿ ನೋಡಿ ದೈಹಿಕ ಆಯಾಸ ಅಲ್ಲ ಎಣಿಸೋದೇ ಸಾಕಾಗತ್ತೆ ಯಾಕಂದರೆ ನೀವು ಎಲ್ಲಿಗೂ ತಲುಪ್ತಿಲ್ಲ ಅಂತ ಗೊತ್ತಾಗುತ್ತೆ ಆಸೆಯ ಪ್ರಕ್ರಿಯೆ ಮಿತಿಯಿಲ್ಲದ ಪ್ರಕ್ರಿಯೆ ಆದರೆ ಕೆಲವಕ್ಕೆ ಮಾತ್ರ ಆಸೆ ಪಡ್ತಾ ಅದಕ್ಕೆ ಮಿತಿ ಹಾಕ್ತಿದ್ದೀರಿ ನನಗೆ ಇದು ಬೇಕು ಅದು ಬೇಕು ಇದು ಬೇಕು ಅದು ಬೇಕು ಆದರೆ ಇದು ಇದು ಇದೆಲ್ಲ ಬೇಡ ನಿಮ್ಮ ಆಸೆಗಳ ತಾರತಮ್ಯದ ಸ್ವಭಾವನ ತೆಗೆದ್ರೆ ನೀವು ಈಗಿಲ್ಲಿ ಕೂತು ನಿರ್ದಿಷ್ಟವಾಗಿ ಯಾವುದನ್ನೂ ಬಯಸದೆ ಎಲ್ಲವನ್ನೂ ಬಯಸಿದರೆ ಎಲ್ಲಾನು ನಿಮ್ಮ ಮನಸ್ಸಿಗೆ ಇದನ್ನು ಮಾಡೋಕ್ಕಾಗುತ್ತಾ ನೋಡಿ ನಿರ್ದಿಷ್ಟವಾಗಿ ಏನನ್ನೂ ಬಯಸಬೇಡಿ ಸುಮ್ಮನೆ ಬಯಸಿ ಎಲ್ಲವನ್ನ ಮೊದಲನೇದಾಗಿ ನಿಮಗೆ ಎಲ್ಲವೂ ಅಂದರೆ ಏನು ಅಂತ ಗೊತ್ತಿಲ್ಲ ಎಲ್ಲ ಅಂದರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ ನಿಮಗೆ ಗೊತ್ತಿರೋ ಎಲ್ಲವೂ ಮತ್ತು ಗೊತ್ತಿಲ್ಲದೆ ಇರೋ ಎಲ್ಲವೂ ನಿಮಗೆ ಗೊತ್ತಿರೋದು ಗೊತ್ತಿಲ್ಲದಿರೋದು ಎಲ್ಲವನ್ನೂ ಬಯಸಿ ನೀವು ಆಸೆ ಅಂತ ಕರೆಯೋ ಶಕ್ತಿ ಧ್ಯಾನಸ್ಥರಾಗೋಕೆ ಒಂದು ಪ್ರಚಂಡ ಬಲವಾಗುತ್ತೆ ಧ್ಯಾನ ಭಕ್ತಿ ಅಂದರೆ ಇದೆ ಗುರಿಯಿಲ್ಲದ ಆಸೆ ಗುರಿ ಇಲ್ಲದ ಪ್ರಬಲ ಆಸೆ ನಿಮ್ಮ ಆಸೆ ನಿಮ್ಮ ಶಕ್ತಿ ಅತ್ಯಂತ ತೀವ್ರವಾದರೆ ನಿರ್ದಿಷ್ಟ ವಿಷಯದೆಡೆಗಲ್ಲ ಎಲ್ಲದರ ಕಡೆ ಅದು ಧ್ಯಾನ ನೀವು ಆಧ್ಯಾತ್ಮಿಕ ಹಾದಿಯಲ್ಲಿದ್ದರೆ ಸಂತೃಪ್ತಿ ಅನ್ನೋದೇನೂ ಇಲ್ಲ ಸಾಕು ಅನ್ನೋದು ಇಲ್ಲ ಅತಿ ಆಸೆನೇ ಇದರ ನಿಯಮ ಸರಿನಾ ಅತಿಯಾಸೆ ಕೆಟ್ಟ ಪದ ಆಗಿದೆ ಆದರೆ ಅದೇ ರೂಲ್ ಮಿತಿಯಿಲ್ಲದ ಆಸೆಯನ್ನು ಸಾಮಾನ್ಯವಾಗಿ ಅತಿಯಾಸೆ ಅಂತ ಪರಿಗಣಿಸ್ತಾರೆ ಆದರೆ ಅದು ನಿಜ ಅಲ್ಲ ಅತಿಯಾಸೆ ಕಂತುಗಳಲ್ಲಿ ಸಾಕ್ತಿದೆ ಇಫ್ ಸಮನ್ ಸರ್ ನೋ ಯಾರೋ ನಿಮಗಿಂತ ದೊಡ್ಡ ಕಂತುಗಳನ್ನು ತಗೊಳ್ತಾ ಇದ್ರೆ ನೀವದನ್ನು ಅತಿಯಾಸೆ ಅಂತೀರಿ ಅವರು ನಿಮ್ಮ ಮಟ್ಟದ ಕಂತುಗಳಲ್ಲೇ ಸಾಗುತ್ತಿದ್ರೆ ಅದನ್ನು ಸ್ಪರ್ಧೆ ಅಂತ ಪರಿಗಣಿಸ್ತೀರಿ ಯಾರೋ ನಿಮಗಿಂತ ಸಣ್ಣ ಕಂತುಗಳಲ್ಲಿ ಸಾಗುತ್ತಿದ್ರೆ ಅವರನ್ನು ಅಸಮರ್ಥರು ಅಂತೀರಿ ಅಲ್ವಾ ಕೆಲವರು ಇಷ್ಟು ಮಾತ್ರ ಬಯಸ್ತಾರೆ ಸಿಕ್ಕ ಮೇಲೆ ಇನ್ನೊಂದು ಸ್ವಲ್ಪ ಬಯಸ್ತಾರೆ ನೀವು ಅವರನ್ನ ನೋಡಿ ಹಾ ನನ್ನ ಇಲ್ಲ ಯಾರು ನಿಮ್ಮ ಕಂತಿನ ಮಟ್ಟದಲ್ಲೇ ಸಾಗುತ್ತಿದ್ದಾರೆ ಅಂದರೆ ಅದು ಸ್ಪರ್ಧೆ ಯಾರು ದಾಪುಗಾಲು ಹಾಕಿ ಹೋಗ್ತಿದ್ರೆ ಅತಿಯಾಸೆ ಹಾಗಾಗಿ ಅತಿಯಾಸೆ ಅನ್ನೋದು ಅವರವರ ಅಭಿಪ್ರಾಯ ಎಲ್ರೂ ಬೇರೆ ಬೇರೆ ಮಟ್ಟದ ಆಸೆನ ಅತಿಯಾಸೆ ಅಂತ ಕರೀತಿದ್ದಾರೆ ಅವರ ತಿಳುವಳಿಕೆ ಪ್ರಕಾರ ಅವರ ಮಿತಿಗಳ ಪ್ರಕಾರ ನನ್ನ ಶಬ್ದಕೋಶದಲ್ಲಿ ಅತಿಯಾಸೆ ಪದಾನೇ ಇಲ್ಲ ಯಾಕಂದರೆ ನನ್ನ ಪ್ರಕಾರ ಮನುಷ್ಯ ಎಲ್ಲವನ್ನ ಬಯಸಬೇಕೆ ಹೊರತು ಅದಕ್ಕಿಂತ ಕಡಿಮೆ ಏನಕ್ಕೂ ಅಲ್ಲ ಮತ್ತು ಎಲ್ಲದಕ್ಕೂ ಹಂಬಲಿಸ್ತಿರುವಾಗ ಸಣ್ಣ ವಿಷಯಗಳು ಅವನ ಗಮನ ಸೆಳೆಯಲ್ಲ ಅವನು ಊಟದ ಬಗ್ಗೆ ಯೋಚಿಸಲ್ಲ ಹಣದ ಬಗ್ಗೆ ಯೋಚಿಸಲ್ಲ ಆಸ್ತಿಪಾಸ್ತಿ ಬಗ್ಗೆ ಯೋಚಿಸಲ್ಲ ಅವನು ಪರಮೋಚ್ಛವಾದದ್ದರ ಬಗ್ಗೆ ಯೋಚಿಸ್ತಾನೆ ಅದಕ್ಕಿಂತ ಕಡಿಮೆಯದ್ದನ್ನಲ್ಲ